ನನಗೆ ಗೊತ್ತಿಲ್ಲ, ಗುಜರಾತ್ನಲ್ಲಿ ಅರೆಸ್ಟ್ ಆಗಿದ್ರೆ ನಮ್ಮ ಹೋಮ್ ಮಿನಿಸ್ಟ್ರು ಅಲ್ಲೇ ಅವರೆ. ಇದ್ಯಾರು ಕಾಕ್ತಾಳಿಯ ಇದು? ಇಲ್ಲ ಹೋಮ್ ಮಿನಿಸ್ಟರ್ ಜೊತೆಲೇ ಹೋಗಿದ್ರು, ಇಲ್ಲ ಹೋಮ್ ಮಿನಿಸ್ಟರ್ಗೆ ಅರೇಂಜ್ಮೆಂಟ್ ಮಾಡೋಕೆ ಹೋಗಿದ್ನೋ ಏನು ಅನ್ನೋದು ಮುಖ್ಯ ಇಲ್ಲಿ. ನನಗೆ ಅರೆಸ್ಟ್ ಆಗಿ ಏನೇನು ಅವನಿಂದ ಹೊರಗಡೆ ಸತ್ಯಾಂಶಗಳು ಬರುತ್ತೆ ನೋಡಂತೆ. ಅದು ನೋಡೋಣ. ಈಗ ಅರೆಸ್ಟ್ ಮಾಡಿ ಯಾರ್ಯಾರ ವ್ಯಕ್ತಿಗಳು ಸಿಗ್ತಾರೆ, ಯಾರ್ಯಾರ ಹೆಸರು ಹೊರಗೆ ಬರುತ್ತೆ ನೋಡಂತೆ. ಇಲ್ಲ, ಅದು ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಗುಜರಾತ್ನಲ್ಲಿ ಸಿಕ್ಕಿದರೆ, ರಾಜಸ್ಥಾನ ಗುಜರಾತ್ನಲ್ಲಿ ಅಲ್ಲಿಂದ ಏನಾದರೂ ಹೊರದೇಶಕ್ಕೆ ಕಳಿಸ್ಲಿಕ್ಕೋಸ್ಕರವಾಗಿ ಕರ್ಕೊಂಡು ಹೋಗಿದ್ರ ಅನ್ನೋದು ನನಗೆ ಮುಖ್ಯ ಇಲ್ಲಿ. ಯಾಕೆಂದರೆ ಇಲ್ಲಿಂದ ಅವನು ಗುಜರಾತ್ ರಾಜಸ್ಥಾನಕ್ಕೆ ಹೋಗೋವರೆಗೆ ಕರ್ನಾಟಕದ ಬಾರ್ಡ್ರಿಂದ ಯಾಕೆ ಬಿಟ್ಟರು? ಬಿಟ್ಟವ್ರು ಯಾರು? ಹೋಗ್ಲಿಕ್ಕೆ ಸಾಧ್ಯವ ಇಂಥ ಒಂದು ಪರಿಸ್ಥಿತಿ? ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಸ್ಥಿತಿನಲ್ಲಿ ಅದರಿಂದ ಬಹುಶಃ ಸೇಫ್ ಮಾಡಬೇಕು ಅಂತ ಹೇಳಿದ್ರು, ಹೋಮ್ ಮಿನಿಸ್ಟರ್ ಅವ್ರ ಜೊತೆಲೇ ಹೋಗಿದ್ರು. ಏನೋ ಮುಂದೆ ಏನೋ ಗೊತ್ತಾಗುತ್ತೆ ನೋಡೋಣ. ಸೇಫರ್ ಝೋನಲ್ಲಿ ಅವ್ರನ್ನ ಗುಜರಾತಿಂದ ಅವ್ರು ಹೋಗ್ಬೇಕು. ಗುಜರಾತಲ್ಲಿ ಇದ್ದಿದ್ರೆ, ಗುಜರಾತಲ್ಲಿ ಅರೆಸ್ಟ್ ಆಗಿದ್ದರೆ ಈಗ ಬಹುಶಃ ಎಲ್ಲಾದ್ರೂ ಅಲ್ಲಿಂದ ಹೊರಗಡೆ ಕಳಿಸ್ಲಿಕ್ಕೆ ಏನೋ ಕರ್ಕೊಂಡು ಹೋಗಿದ್ರೆ ಏನೋ ಗೊತ್ತಿಲ್ಲ. ಮೋಸ್ಟ್ಲಿ ಇದೆಲ್ಲ ಪ್ಲ್ಯಾನ್ ಮಾಡಿ, ಪ್ರೀ ಪ್ಲ್ಯಾನ್ ಮಾಡಿ ಇವತ್ತು ಅರೆಸ್ಟ್ ಮಾಡ್ಕೊಂಡಿರ್ಬೋದು ನನ್ನ ಅಭಿಪ್ರಾಯ. ಅದರಲ್ಲಿ ಏನು ಸಂಶಯ ಇಲ್ಲ. ಅದರಿಂದ ಏನೋ ಇದೆ ಇದರಲ್ಲಿ. ಚಿದಂಬರ ವಯಸ್ಸು ನೋಡೋಣ ನೋಡೋಣ. ಏನಂತ ಪಿ ಎಂ ಇ ಜಿ ಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.